ड्रग्स एंड सैंडलवुड देशाद्यंत कोरोना व्यापक हरडिदे अदन्न तडेगट्टुव निट्टिनल्लि जास्ति केलस माडबेकिदे एंदु माजी सचिव एंबी पाटील हेळिदरु। ವಿಜಯಪುರದಲ್ಲಿ ಮಾತನಾಡಿದ ಅವರು ನಟಿಯರಾದ ರಾಗಿಣಿ ಸಂಜನಾ ರಿಯಾ ಚಕ್ರವರ್ತಿ ಕುರಿತು ಇಡೀ ದಿನ ಸುದ್ದಿ ಮಾಡದೆ ಸುದ್ದಿಗೆ ತಕ್ಕ ಹಾಗೆ ಮಾಧ್ಯಮದವರು ಮಹತ್ವ ನೀಡಬೇಕು, ಅದನ್ನ ಬಿಟ್ಟು ಇಡೀ ದಿನ ಒಂದೇ ನ್ಯೂಸ್ಗೆ ಬೆನ್ನು ಹತ್ತಬಾರದೆಂದು ಮನವಿ ಮಾಡಿದರು। ಅಲ್ಲದೆ ದೇಶದಲ್ಲಿ ಕೊರೋನಾ ವೇಗವಾಗಿ ಹರಡುತ್ತಿದೆ, ಅದನ್ನ ನಿಭಾಯಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ। ಜಿಡಿಪಿ ಪಾತಾಳಕ್ಕೆ ಕುಸಿದು ಹೋಗಿದೆ, ಮುಖ್ಯವಾಗಿ ಭಾರತ ಚೀನಾ ಗಡಿಭಾಗದಲ್ಲಿ ಸಂಘರ್ಷ ನಡೆದಿದೆ, ಇದಕ್ಕಿಂತ ಡ್ರಗ್ಸ್ ಕೇಸ್ ಮಾಧ್ಯಮದವರಿಗೆ ಮುಖ್ಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು। ಅದಕ್ಕಾಗಿ ಇನ್ನಾದರೂ ಮಾಧ್ಯಮದವರು ಡ್ರಗ್ಸ್ ಕೇಸ್ಗೆ ಒತ್ತು ನೀಡದೆ ಜಿಡಿಪಿ ಗಡಿಭಾಗದ ಸಂಘರ್ಷ ಕೊರೋನಾ ಬಗ್ಗೆ ಹೆಚ್ಚು ಫೋಕಸ್ ಮಾಡುವಂತೆ ಮನವಿ ಮಾಡಿದರು। ಈ ಡ್ರಗ್ಸ್ ಈ ಸ್ಯಾಂಡಲ್ವುಡ್ ರಿಯಾ ಚಕ್ರವರ್ತಿಗಿಂತ ನಮ್ಮ ದೇಶದಲ್ಲಿ ಒಂದು ದಿವಸ ಕೊರೋನಾ ವ್ಯಾಪಕವಾಗಿ ಹರಡಿದೆ। ನಿಮಗೆ ಗೊತ್ತಿದೆ ಸುಮಾರು 50 ಲಕ್ಷಕ್ಕಿಂತ ಜಾಸ್ತಿ ಕೇಸ್ ಆಗಿದೆ, ಲಕ್ಷಾಂತರ ಜನ ನಿಧನ ಹೊಂದಿದ್ದಾರೆ। ಇದನ್ನು ಕೂಡ ಪ್ರತಿ ದಿವಸ 10,000 ಕೇಸ್ ಒಂದು ದಿವಸ ಆಗಿದೆ ಪ್ರತಿ ದಿವಸ ಕೊರೋನಾ 51 ದಿವಸ ಅದರ ಕಡೆ ಹೆಚ್ಚಿನ ಲಕ್ಷ ಕೊಡಬೇಕು ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೋತೇನೆ ನಾನು। ಅದೇ ರೀತಿ ಚೈನಾದಲ್ಲಿ ಚೈನಾ ಮತ್ತು ಭಾರತ ನಡುವೆ ನಮ್ಮ ಏನು ಗಡಿದಲ್ಲಿ ಒಂದು ದಿವಸ ಸಂಘರ್ಷ ನಡೆದಿದೆ ಅದು ಪ್ರಮುಖವಾದಂತದ್ದು। ಮೂರನೇದಾಗಿ ಒಂದು ದಿವಸ ನಮ್ಮ ಜಿಡಿಪಿ ಪಾತಾಳಕ್ಕೆ ಕುಸಿದು ಹೋಗಿದೆ, -23% ಕಾಂಟ್ರಾಡಿಕ್ಟ್ ಆಗಿದೆ। ಈ ಮೂರು ಇಶ್ಯೂಗಿಂತ ಒಂದು ದಿವಸ ಏನಾಗಿದೆ ಆ ಡ್ರಗ್ನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು, ಆ ಪೊಲೀಸರ ಕೇಸ್ ಮಾಡ್ತಾರೆ। ಆದ್ರೆ ನಮ್ಮ ಫೋಕಸ್ ಎಲ್ಲೋ ನಾವು ಕಳ್ಕೋತಾ ಇದೀವಿ। ಇವತ್ತು ಇಡೀ ಜಗತ್ತು ಒಂದು ದಿವಸ ಕೊರೋನಾ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಇಡೀ ಜಗತ್ತು ಒಂದು ದಿವಸ ಎಕಾನಮಿ ಬಗ್ಗೆ, ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಒಂದು ದಿವಸ ಉದ್ಯೋಗಗಳನ್ನು ಕಳ್ಕೊಂಡಿದೀವಿ, ಇವತ್ತು ಕೋಟ್ಯಾಂತರ ಜನ ಒಂದು ದಿವಸ ವ್ಯಾಪಾರದಲ್ಲಿ ನುಕ್ಸಾನ ಹೊಂದಿದ್ದಾರೆ। ಅದೆಲ್ಲವನ್ನು ಬಿಟ್ಟು ನಾವು ಎಲ್ಲೋ ಒಂದು ಸ್ಯಾಂಡಲ್ವುಡ್ ರಾಗಿನಿನೋ ಸಂಜನಾನೋ ರಿಯಾ ಚಕ್ರವರ್ತಿನೋ ಮಾಡ್ಕೊಂಡು ಕೂತ್ರೆ ಬಹುಶಃ ಅದು ನಮ್ಮ ನಮ್ಮ ಜನರ ಒಂದು ಮ್ಯಾಚುರಿಟಿ ತೋರಿಸೋದಿಲ್ಲ, ಮಾಧ್ಯಮಗಳು ಒಂದು ಮ್ಯಾಚುರಿಟಿ ಅದನ್ನು ತೋರಿಸೋದಿಲ್ಲ। ಅದಕ್ಕೆ ಅದನ್ನ ಒಂದು ನ್ಯೂಸ್ ಆಗಿರಲಿಲ್ಲ, ಅದು ಅದನ್ನೇ ಚಂತನ ಬೆಳಗಿಂದ ಸಾಯಂಕಾಲ ಅದನ್ನೇ ತೋರಿಸೋದ್ರಿಂದ ಏನು ಪ್ರಯೋಜನ ಆಗಿದಿಲ್ಲ। ಡ್ರಗ್ಸ್ ವಿಚಾರದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಬೇಕು। ನಾನು ಅದನ್ನು ಹೇಳೋದಿಲ್ಲ, ಮೈಂಡ್ ಜನ ಡೆವಲಪ್ ಪಿತೂರಿ ಅಂದ್ರೆ ನೀವು ಭಾಗಿ ಆಗ್ತಾರ ಅದ್ರಾಗ ಅದನ್ನು ಹೇಳ್ತಾ ಇಲ್ಲ, ಅದನ್ನ ಹೇಳ್ತಾ ಇರೋದು ಅಷ್ಟೇ। ಕರೋನಾ ಆಮೇಲೆ ಚೈನಾ ಮತ್ತು ಭಾರತ ಗಡಿ ನಡಬೇಕಾದ ಸಂಘರ್ಷ, ಆಮೇಲೆ ಜಿಡಿಪಿ ನಮ್ದು ಏನು ಪಾತಾಳ ಕುಸ್ತಿದೆ, ಆರ್ಥಿಕ ವ್ಯವಸ್ಥೆ ಇದು ಪ್ರಮುಖವಾಗಿರ್ಬೇಕು ನಮಗೆ। ಎಲ್ಲಾ ಸಂದರ್ಭಗಳಿಗೂ ಸೂಕ್ತವಾದ ಕಿವಿಯೋಲೆಗಳ ಸಾವಿರಾರು ಡಿಸೈನ್ಸ್ಗಳೊಂದಿಗೆ ಕಿವಿಯೋಲೆಗಳ ಉತ್ಸವ ಮಲಬಾ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಕಿವಿಯಲ್ಲಿ ಧರಿಸಿ ಕಲಾಕಾವ್ಯವನ್ನು। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।